ಎಸ್ ವಿಶ್ವಕ್ರೆ ಹೆಡ್ಲೈನ್ಸ್ ನೋಡಿದ್ರಿ. ಮೊದಲನೇ ಸುದ್ದಿ, ಕೇಂದ್ರ ಬಜೆಟ್ 2023-24 ಸಾಲಿನ ಬಜೆಟ್ ಮಂಡನೆ ಆಗಿದೆ. ಸೊ ವಿಶೇಷವಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಏನು ಬಜೆಟ್ ಮಂಡಿಸಿದ್ರು. ಕರ್ನಾಟಕದ ಏನು ಸೀರೆ, ಹೌದು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಬಜೆಟ್ ಮಂಡನೆಗೆ ಕರ್ನಾಟಕದ ಸೀರೆನ ಉಟ್ಕೊಂಡು ಅವರು ಮಂಡನೆ ಮಾಡಿದ್ರು. ಸುಮಾರು 90 ನಿಮಿಷಗಳ ಕಾಲ ಅವರು ಈ ಒಂದು ಬಜೆಟನ್ನು ಮಂಡಿಸಿದ್ರು. ಕೆಲವೊಂದಿಷ್ಟು ವಿಶೇಷ ಯೋಜನೆಗಳು, ತೆರಿಗೆ ಪದ್ಧತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಅಟ್ರಾಕ್ಷನ್ ಆಗಿತ್ತು. ಜೊತೆಗೆ ಅಮೃತ್ ಕಾಲದ ಮೊದಲ ಬಜೆಟ್ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದೆಲ್ಲರ ಬಗ್ಗೆ ಮಾತನಾಡೋಣ. ಸೊ ವಿಶೇಷವಾಗಿ ಏನೆಲ್ಲ ಘೋಷಣೆ ಆಗಿದೆಯಪ್ಪ ಅಂದರೆ, ಆದಾಯ ತೆರಿಗೆ ಮಿತಿ 5 ಲಕ್ಷಕ್ಕೆ ಇದ್ದಿದ್ದು 7 ಲಕ್ಷಕ್ಕೆ ಏರಿಕೆ ಆಗಿದೆ. 7 ಲಕ್ಷದವರೆಗೆ ಆದಾಯ ತೆರಿಗೆಯನ್ನು ಕಟ್ಟುವಂತಿಲ್ಲ. ಸೊ ಹೇಗೆ ಸ್ಲ್ಯಾಬ್ ಅಂದರೆ, ಮೊದಲು 0 ಇಂದ 2.5 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟಂಗಿರಲಿಲ್ಲ. ಈಗ 0 ಇಂದ 3.5 ಲಕ್ಷಕ್ಕೆ ಹೋಗಿದೆ, ಅಲ್ಲಿಗೆ 0% ಟ್ಯಾಕ್ಸು. ಆಮೇಲೆ 3 ಇಂದ 6 ಲಕ್ಷದ ಒಂದು ಆದಾಯ ಲಿಮಿಟ್ ಏನಿದೆ ಅದಕ್ಕೆ 5% ಟ್ಯಾಕ್ಸು. 6 ಇಂದ 9 ಲಕ್ಷ ಈ ಒಂದು ಲಿಮಿಟ್ಗೆ 10%. ಆಮೇಲೆ 9 ರಿಂದ 12 15%, 12 ರಿಂದ 15 20%, 15 ಲಕ್ಷದ ಮೇಲ್ಪಟ್ಟು ಯಾರು ಇರ್ತಾರೋ, ಆದಾಯ ಯಾರು ಬರುತ್ತೋ ಅವ್ರಿಗೆ 30% ಏನಿರುತ್ತೆ. ಸೊ ಇದ್ರಲ್ಲಿ 3 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಾದ್ಮೇಲೆ ಈ 4 ಲಕ್ಷವನ್ನು ನೀವು ಉಳಿತಾಯವಾಗಿ ತೋರಿಸ್ಬೋದು. ATC ATD ಇವೆಲ್ಲ ಏನು LIC ಕಟ್ತೀವಿ, ಕೆಲವೊಂದಿಷ್ಟು ಪ್ರಾವಿಡೆಂಟ್ ಫಂಡ್ ಕಟ್ತೀವಿ, ಸೇವಿಂಗ್ಸ್ ಇರುತ್ತೆ, ಆಮೇಲೆ ಇನ್ಶೂರೆನ್ಸು, ಮೆಡಿಕಲ್ ಇನ್ಶೂರೆನ್ಸ್ ಇವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ತೋರಿಸಿ ಸ್ಕೂಲ್ ಮಕ್ಕಳ ಫೀಸು, ಟ್ಯೂಷನ್ ಫೀಸು ಎಲ್ಲವನ್ನು ಸೇರಿಸಿ ನಾವು ಇಷ್ಟು ಖರ್ಚಾಗುತ್ತೆ, ಉಳಿಕೆ ಮಾಡ್ತೀವಿ ಅನ್ನೋದೆಲ್ಲ ತೋರಿಸಿದ್ರೆ ನಾವು 7 ಲಕ್ಷದವರೆಗೂ ಉಳಿತಾಯ ಮಾಡ್ಬೋದು, 7 ಲಕ್ಷದವರೆಗೂ ತೆರಿಗೆ ಕಟ್ಟಂಗಿಲ್ಲ ಅನ್ನೋದು ಒಂದು ಸಮಾಧಾನದ ಸಂಗತಿ ಸದ್ಯಕ್ಕೆ. ಜೊತೆಗೆ ಅಂದರೆ 9 ಲಕ್ಷ ಮೇಲ್ಪಟ್ಟು ಯಾರು 9 ಲಕ್ಷ ವೇತನ ಯಾರು ಪಡಿತಾರೋ ಅವರು ವರ್ಷಕ್ಕೆ 40-45 ಸಾವಿರ ತೆರಿಗೆ ಕಟ್ತಾರೆ ಅನ್ನೋ ಥರ ಮಾಹಿತಿಯನ್ನು ಕೂಡ ಕೊಟ್ಟರು ಯಾರು ನಿರ್ಮಲಾ ಸೀತಾರಾಮನ್. ಜೊತೆಗೆ ಇನ್ನು ಅದು ಬಿಟ್ಟು, ತೆರಿಗೆಯನ್ನು ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಯಾವುದಕ್ಕೆಲ್ಲ ಎಷ್ಟು ಬಂಡವಾಳ ಮೀಸಲಿಟ್ಟಿದ್ದಾರೆ ಅಂತ. ಸೊ ರೈಲ್ವೆಗೆ 2.4 ಲಕ್ಷ ಕೋಟಿ ರೂಪಾಯಿ ಮೀಸಲನ್ನು ಇಟ್ಟಿದ್ದಾರೆ ಈ ಬಾರಿ. ಜೊತೆಗೆ ಕೃಷಿ ಸಾಲದ ಗುರಿ 20 ಲಕ್ಷ ಕೋಟಿ ಏರಿಕೆ, ಅಂದರೆ ಕೃಷಿಕರಿಗೆ ಒಂದು 20 ಲಕ್ಷ ಕೋಟಿ ಕೊಡೋದು, 20 ಲಕ್ಷ ಕೋಟಿ ಸಾಲವನ್ನು ಕೊಡುವಂಥದ್ದು. ಆಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ 60% ಹೆಚ್ಚುವರಿ, ಅಂದರೆ ಸುಮಾರು 73,000 ಕೋಟಿ ಮೀಸಲನ್ನು ಇಟ್ಟಿದ್ದಾರೆ. ಬಂಡವಾಳ ಹೂಡಿಕೆ ವೆಚ್ಚವನ್ನು 33-10 ಲಕ್ಷ ಕೋಟಿವರೆಗೆ ಹೆಚ್ಚಿಸಲಾಗುವುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರದ ಪರಿಣಾಮಕಾರಿ ಬಂಡವಾಳ ವೆಚ್ಚ 13.7 ಲಕ್ಷ ಕೋಟಿ ರು ಆಗಿದೆ. ಪ್ರಮುಖ ಸ್ಥಳಗಳಲ್ಲಿ 157 ಹೊಸ ನರ್ಸಿಂಗ್ ಕಾಲೇಜುಗಳು ಇಡೀ ದೇಶಾದ್ಯಂತ. ಆಮೇಲೆ ಆದಿವಾಸಿಗಳಿಗೆ ಸುರಕ್ಷಿತ ವಸತಿ, ನೈರ್ಮಲ್ಯ, ಕುಡಿಯುವ ನೀರು ಮತ್ತು ವಿದ್ಯುತ್ಗಾಗಿ 15,000 ಕೋಟಿ ಏನು ಇಟ್ಟಿದ್ದಾರೆ. ಎಲ್ಲ ನಗರಗಳು ಮತ್ತು ಪಟ್ಟಣಗಳು 100% ಒಳಚರಂಡಿ ಮತ್ತು ಸೆಫಿಕ್ ಏನೋ ಸೆಫ್ಟಿಕ್ ಅಲ್ವಾ ಟ್ಯಾಂಕ್ಗಳನ್ನು ಮ್ಯಾನುವಲ್ಗಳಿಂದ ಮುಕ್ತಿ ಮಾಡಬೇಕು, ಮೆಷಿನ್ ವಾಲ್ಗೆ ಇದನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಲಾಗಿದೆ. ಸೊ ನೋಡಬೇಕು ಇದೆಷ್ಟು ಪರಿಣಾಮಕಾರಿ ಆಗುತ್ತೆ ಅಂತ. ಅದ್ರ ಜೊತೆಗೆ ಮುಂದಿನ 3 ವರ್ಷಗಳಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಿಗೆ 38,800 ಶಿಕ್ಷಕರ ನೇಮಕ ಆಗುತ್ತೆ. ಹಾಗೆಯೇ 2,516 ಕೋಟಿ ರೂಗಳಲ್ಲಿ 63,000 ಕ್ರೆಡಿಟ್ ಸೊಸೈಟಿಗಳನ್ನು ಗಣಕೀಕರಣ ಮಾಡ್ತಾರೆ. ಹೀಗೆ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದ ಪಾಲಿಗೆ ಸಮಾಧಾನಕರ ಮತ್ತು ಖುಷಿಯ ವಿಚಾರ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,630 ಕೋಟಿಗಳ ಅನುದಾನ ಕೊಡ್ತೀವಿ ಭರವಸೆಯನ್ನ ಬಜೆಟ್ ಅಲ್ಲಿ ಅನುದಾನವನ್ನು ಹೇಳಿದ್ದಾರೆ, ಬಟ್ ಘೋಷಣೆ ಮಾಡಿ ಎಲೆಕ್ಷನ್ ಇರೋದ್ರಿಂದ ಅದನ್ನ ಜಾರಿ ತರ್ತಾರೆ. ಇದರಿಂದಾಗಿ ಏನು ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಕೆಲವೊಂದಿಷ್ಟು ಈ 4 ಜಿಲ್ಲೆಗಳ ಕೆಲವೊಂದಿಷ್ಟು ತಾಲೂಕುಗಳಿಗೆ ನೀರು ಹರಿಸುವಂತ ಕಾರ್ಯಕ್ರಮ. ಆಲ್ಮೋಸ್ಟ್ 2020-21 ಒಂದು ಎಸ್ಟಿಮೇಷನ್ ಪ್ರಕಾರ 21,000 ಕೋಟಿ ಪ್ರಾಜೆಕ್ಟ್ ಇದು. ಅದಕ್ಕೆ ಈಗ 5,600 ಕೋಟಿಯನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡ್ತಾ ಇದೆ. ನೋಡ್ಬೇಕು 2000 ಯೋಜನೆ ಅನೌನ್ಸ್ ಆಗಿತ್ತಿದ್ದು ಅಂದರೆ 20 ವರ್ಷದ ಹಳೆಯ ಯೋಜನೆ. ಹೌದು, 2021 ಇದಕ್ಕೆ ಮತ್ತೆ ರೀ ಇದು ಮಾಡಿದ್ರು. ಅಂದರೆ 2000 ಘೋಷಣೆ ಮಾಡಿದ್ರು ಕೂಡ ಅದು ಪೂರ್ಣ ಆಗಿಲ್ಲ, ಬಜೆಟ್ ಅನುದಾನ ಕೊರತೆ ಇತ್ತು. 20 ವರ್ಷಗಳ ನಂತರ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಅಂದಾಜು ಮಾಡಿದಾಗ 21,000 ಕೋಟಿ ಆಗಿತ್ತು. ಈಗ 5,600 ಕೋಟಿ ಮಂಜೂರು ಮಾಡಿದ್ದಾರೆ. ಎಲೆಕ್ಷನ್ ದೃಷ್ಟಿಯಿಂದಲೂ ಕೂಡ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ತುಮಕೂರು ಹಳೆ ಮೈಸೂರು ಭಾಗಕ್ಕೆ ಬರುತ್ತೆ, ಆಮೇಲೆ ದಾವಣಗೆರೆ ಚಿತ್ರದುರ್ಗ ಮಧ್ಯ ಕರ್ನಾಟಕ ಬರುತ್ತೆ, ಚಿಕ್ಕಮಗಳೂರು ಮಲೆನಾಡು ಭಾಗ, ಮಧ್ಯ ಕರ್ನಾಟಕ ಅಂದ್ರೂ ಕೂಡ ಮಲೆನಾಡು ಭಾಗಕ್ಕೆ. ಸೊ ಈ 4 ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು BJP ಎಲೆಕ್ಷನ್ ದೃಷ್ಟಿಯಿಂದ ಇದು ಘೋಷಣೆ ಮಾಡಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಒಟ್ಟಿನಲ್ಲಿ ಘೋಷಣೆ ಮಾಡಿದ್ದಾರೆ, ಎಲೆಕ್ಷನ್ ಬರುತ್ತೋ ಬರಲ್ವೋ ಏನಾಗುತ್ತೋ, ಈ
ಯೋಜನೆ ಜಾರಿ ಆಗಬೇಕು. ತುಂಬ ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೀವಿ ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಕೇಳ್ತಾನೆ ಇದ್ದೀವಿ, ಪರಿಪೂರ್ಣ ಆಗಲೇ ಇಲ್ಲ. ತುಮಕೂರಿಗೆ ನಾವು ನೀರು ತರೋದಿದೆಯಲ್ಲ, ನಿಜಕ್ಕೂ ಕೂಡ ಗುಡ್ಡು ಪಾವಗಡಕ್ಕೆ ಆಮೇಲೆ ಶಿರಾಗೆ ಎಲ್ಲವೂ ಕೂಡ ನೀರು ಬರುತ್ತೆ. ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಪೂರ್ಣ ಆದರೆ ಪಾವಗಡ ಶಿರಾವರೆಗೂ ನೀರು ಬರುತ್ತೆ. ಸೊ ಜನ ನೀರಿಲ್ದಿರ ಪಡ್ತಿರೋ ಕಷ್ಟಗಳಿಗೆ ಮುಕ್ತಿಯನ್ನು ಕೊಡಬಹುದು. ನೋಡೋಣ ಇದೇನು ಯಶಸ್ವಿ ಆಗುತ್ತಾ ಏನು ಅಂತ. ಸೊ ಇದಿಷ್ಟು ಹೈಲೈಟ್ಸು ಮೇಜರಾಗಿ. ಆಮೇಲೆ ಏನು ಏರಿಕೆ ಆಯಿತು, ಏನು ಕಮ್ಮಿ ಆಯಿತು ಹೇಳ್ತೀರಾ ನೆಕ್ಸ್ಟು?